ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 8 ಇಸ್ರಾಯೇಲರ ಪುನರ್ಸ್ಥಾಪನೆ ಪುಟ 185. ನಮ್ಮ ಹಕ್ಕೇಳಿಕೆ ಏನೆಂದರೆ ಮಹಾಬೋಧಕನು ಸ್ಪಷ್ಟಪಡಿಸಿದ್ದು ಬರಬೇಕಾದ ರಕ್ಷಣೆಯು ಯಹೂದ್ಯರೊಳಗಿಂದ ಬರುತ್ತದಷ್ಟೇ. ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವು ಮಾನವು ಮನಃಶಾಂತಿಯೂ ಉಂಟಾಗುವವು. ಯಹೂದ್ಯರಿಗೆ ಮೊದಲು ನಂತರ ಗ್ರೀಕರಿಗೆ ಸಹ ದೇವರಿಗೆ ಪಕ್ಷಪಾತವಿಲ್ಲ. ರೋಮ 2:10-11 ಎಂದು ಮಹಾ ಅಪೋಸ್ತಲನು ಪ್ರಕಟಿಸಿರುವುದು ಸರಿಯಾಗಿದೆ. ಈ ಬಗ್ಗೆ ನಮ್ಮ ತಿಳುವಳಿಕೆ ಏನೆಂದರೆ ಬಾಬೇಲಿನ ಸೆರೆ ಹಿಡಿಯುವಿಕೆಯ ನಂತರದಲ್ಲಿ ಯಹೂದ್ಯರು ಎಂಬ ಹೆಸರು ಇಸ್ರಾಯೇಲ್ಯರೊಂದಿಗೆ ಸಮಾನಾರ್ಥ ಹೆಸರಾಯಿತು ಮತ್ತು ಧರ್ಮಶಾಸ್ತ್ರವನ್ನು ಅನುಸರಿಸುವವರೆಲ್ಲರನ್ನೂ ಅಬ್ರಹಾಮನ ವಾಗ್ದಾನದ ನಿರೀಕ್ಷೆಯುಳ್ಳವರೆಲ್ಲರನ್ನೂ 10 ಕುಲಗಳ ಕೆಲವರನ್ನೂ ಸಹ ಮಾತ್ರವಲ್ಲದೆ ಅನ್ಯ ಜನಗಳಿಂದ ಮತಾಂತರ ಹೊಂದಿದ ಮತ್ತು ಸುನ್ನತಿ ಮಾಡಿಸಿಕೊಂಡವರೂ ಸಹ ಇದರಲ್ಲಿ ಒಳಗೊಂಡರು. ಇದು ಮಾತ್ರವಲ್ಲದೆ 10 ಕುಲಗಳ ದಂಗೆಯ ಸಮಯದಲ್ಲಿ ಈ ಕುಲಗಳ ಎಲ್ಲಾ ವ್ಯಕ್ತಿಗತ ಸದಸ್ಯನೂ ಇದರೊಳಕ್ಕೆ ಸೇರಲಿಲ್ಲ. ಕೆಲವರು ಯೂದಾಯ ರಾಜ್ಯಕ್ಕೆ ನಿಷ್ಠಾವಂತರಾಗಿದ್ದರು ಮತ್ತು ಯಹೂದ್ಯರೊಂದಿಗೆ ಜೀವಿಸುವುದನ್ನು ಮುಂದುವರಿಸಿದರು. 1 ಅರಸು 12:17. ನಾವು ಈ ಮಹತ್ವವಾದ ಅಂಶವನ್ನು ಕಂಡುಕೊಂಡಿದ್ದೇವೆ ಮತ್ತು ಸೂಚಿಸುವವರಾಗಿದ್ದೇವೆ. ನಮ್ಮ ಕರ್ತನು ಮತ್ತು ಅಪೋಸ್ತಲರು 12 ಕುಲಗಳವರನ್ನು ಅದು ಯೆರೂಸಲೇಮಿನಲ್ಲಿ ಜೀವಿಸುವ ಜನರನ್ನುದ್ದೇಶಿಸಿ ಇಸ್ರಾಯೇಲಿನ ಮನೆತನದವರು ಎಂದು ಒಂದೇ ಹೆಸರಿನಿಂದ ಸಂಬೋಧಿಸಿದ್ದನ್ನು ಕೇಳಿದ್ದೇವೆ. ಅದು ಸಹ ಯೆರೂಸಲೇಮಿನ ವಾಸಿಸುವ ಜನರನ್ನು ನೇರವಾಗಿ ಮಾತನಾಡುವ ಸಮಯದಲ್ಲಿ ಎಲ್ಲರೂ ಒಪ್ಪಿಕೊಳ್ಳುವಂತೆ ಅವರುಗಳು ಮುಖ್ಯವಾಗಿ ಯಹೂದ ಕುಲಕ್ಕೆ ಸೇರಿದವರು. ಆದರೆ ಭಾಗಶಃವಾಗಿ ಎಲ್ಲ 12 ಕುಲಗಳಿಗೂ ಸೇರಿದವರು. ಕರ್ತನು ಮತ್ತು ಅಪೋಸ್ತಲರು ಆ ರೀತಿಯಲ್ಲಿ 12 ಕುಲಗಳವರನ್ನು ಒಂದು ಜನಾಂಗ ಎಂದು ಸಂಬೋಧಿಸಿ ಸಂಗತಿಯೂ ಹಾಗೂ ಮತ್ತು ಅವರಿಗೆ ಈ ರೀತಿಯಾಗಿ ಅನ್ವಯಿಸಿದ ಪ್ರವಾದನೆಗಳು ನಾವು ಅದರಂತೆ ಮಾಡುವುದಕ್ಕೆ ಸಾಕಷ್ಟು ಕಾರಣವಾಗಿದೆ ಎಂಬುದನ್ನು ನಮಗೆ ಕಂಡುಬರುತ್ತದೆ. ಈ ಪ್ರಸ್ತಾಪದ ವಿವಿಧ ಹಂತಗಳಿಗೆ ಸಂಬಂಧಿಸಿದ ದೇವರ ವಾಕ್ಯದ ವಚನಗಳಿಗೆ ಬಹಳಷ್ಟು ಸ್ಥಳ ಬೇಕಾಗುತ್ತದೆ. ಆದರೆ ಯಾರು ಯಂಗ್ ಕೋಆರ್ಡೆನ್ಸ್ನ ಪ್ರತಿಯೊಂದನ್ನು ತೆಗೆದುಕೊಳ್ಳುತ್ತಾರೋ ಅವರು ಪುಟ 528 ತಿರುಗಿಸಲಿ. ಅದರಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ಯರು ಎಂದು ಉಪಯೋಗಿಸಿರುವ ವಿವಿಧ ಪ್ರಕರಣಗಳು ಕಂಡುಬರುತ್ತವೆ. ಇವು ಇಸ್ರಾಯೇಲ್ಯ ಮನೆತನದವರು ಎಂಬುದು 10 ಕುಲಗಳಿಗೆ ಮಾತ್ರವೇ ಅನ್ವಯವಾಗುವುದಿಲ್ಲ, ಆದರೆ ಎಲ್ಲ ಇಸ್ರಾಯೇಲ್ಯರಿಗೆ ಎಂಬುದಕ್ಕೆ ಅಗಾಧವಾದ ಸಾಕ್ಷ್ಯಗಳಿವೆ ಎಂಬುದಾಗಿ ಕಂಡುಬರುತ್ತದೆ. ಈ ಮುಂದಣ ವಾಕ್ಯ ಭಾಗಗಳನ್ನು ಗಮನಿಸಿರಿ. ಮತ್ತಾಯ 8:10, ಮತ್ತಾಯ 10:26, 15:24-31 ಮತ್ತಾಯ 27:9 ಹಾಗೂ 42 ಮಾರ್ಕ 12:29, ಮಾರ್ಕ 15:32, ಲೂಕ 1:54-68 ಮತ್ತು ವಿಶೇಷವಾಗಿ 80 ಮಾತ್ರವಲ್ಲದೆ ಅದೇ ಲೂಕನು ಬರೆದ ಸುವಾರ್ತೆ 2:25, 32, 34 ಲೂಕ 24:21 ಮತ್ತು ಜಾಗರೂಕವಾಗಿ ಗಮನಿಸಿ 1:31-49 3:10, 12:13 ಮಾತ್ರವಲ್ಲದೆ ಅಪೋಸ್ತಲರ ಕೃತ್ಯಗಳು 2:22-36 ಅಪೋಸ್ತಲರ ಕೃತ್ಯಗಳು 3:12, 4:10-27 5:21-30-31-35 ಅಪೋಸ್ತಲರ ಕೃತ್ಯಗಳು 13:16-24 ಹಾಗೂ ಅಪೋಸ್ತಲರ ಕೃತ್ಯಗಳು 11:28 ರೋಮಾಪುರದವರಿಗೆ 9:6-31 ರೋಮಾಪುರದವರಿಗೆ 10:19
ಹನ್ನೊಂದನೇ ಅಧ್ಯಾಯ 25ನೇ ವಚನ ಹಾಗೂ 26ನೇ ವಚನ. 1 ಕೊರಿಂಥ 10:18, ಗಲಾತ್ಯ 6:16, ಎಫೇಸ 2:12, ಫಿಲಿಪ್ಪಿ 3:5, ಇಬ್ರಿಯ 8:8. ಬರಬೇಕಾದ ರಕ್ಷಣೆಯು ಯಹೂದ್ಯರೊಳಗಿಂದ ಬರುತ್ತದಷ್ಟೇ ಅಥವಾ ಒಡಂಬಡಿಕೆಯನ್ನು ಪಾಲಿಸುವ ಇಸ್ರಾಯೇಲ್ಯರದು ಎಂಬುದರ ಅರ್ಥ. ನಮ್ಮ ಕರ್ತನಾದ ಯೇಸು ಈ ಪೀಳಿಗೆಯಲ್ಲಿ ಬಂದವನು. ಅದರಲ್ಲಿ ಈ ಯಹೂದ್ಯರ ಶೇಷ ಭಾಗದವರು, ಅಂದರೆ ಅಪೋಸ್ತಲರು ಮತ್ತು ಆದಿ ಸಭೆಯ ಹಲವರು, ಇವರನ್ನು ಇಸ್ರಾಯೇಲ್ಯರ ಶೇಷ ಭಾಗದವರು ಎಂದು ಕರೆಯಲಾಗುತ್ತದೆ. ರೋಮ 9:27, ರೋಮ 11:1-5, 7ನೇ ವಚನಗಳು. ಅನ್ಯ ಜನರಿಗೆ ಮೈತ್ರಿ ಸಂದೇಶವನ್ನು ನೀಡುವ ಸೇವಕರುಗಳಾದರೂ ಕರ್ತನ ಹಂಚಿಕೆಯಲ್ಲಿ ಮುಂದಣ ಪುನರ್ವಶದ ಕಾರ್ಯದಲ್ಲಿ ಮೊಂಡತನ, ಅಂದರೆ ಕುರುಡುತನದಿಂದ ಪುನಃ ಸಂಪಾದಿಸಿದ ಶಾರೀರಿಕ ಇಸ್ರಾಯೇಲ್ಯರು ಮಾಧ್ಯಮವಾಗಿ ಉಪಯೋಗಿಸಲ್ಪಟ್ಟು ಅವರ ಮೂಲಕವಾಗಿ ರಕ್ಷಣೆಯ ಪ್ರವಾಹವು ಮಹಿಮೆ ಹೊಂದಿದ ಇಸ್ರಾಯೇಲ್ಯರಿಂದ ಹೊರಟು ಪ್ರಪಂಚದ ಎಲ್ಲ ಕುಟುಂಬ ವರ್ಗದವರಿಗೂ ಹರಿಯುವುದು. ಯೆಶಾಯ 2:3 ಬರೆದಿರುವಂತೆ ಚಿಯೋನಿನಿಂದ, ಅಂದರೆ ಸುವಾರ್ತಾ ಸಭೆ, ಮಹಿಮೆ ಹೊಂದಿದ ಆತ್ಮೀಕ ಇಸ್ರಾಯೇಲು ಧರ್ಮ ಪ್ರದೇಶವು ಯೆರೂಸಲೇಮಿನಿಂದ ಪುನಃ ಸ್ಥಾಪಿತರಾದ ಐಹಿಕ ಇಸ್ರಾಯೇಲ್ಯರು ಯಹೋವನ ವಾಕ್ಯವು ಹೊರಡುವವು ಎಂಬುವಂಥದ್ದೇ.